नावकाश को मोहन ना निला तपू क्षमे कल नि मकल दूर इंदे कारण के संबंधकू बेले को विश्वासकू बेले को मोहन मने परिवार मग आदरे स्वार्थ निन्वार्थने कितकु मोहन नीन मगने नीन अमर आगे आसे नुबा इतल नोड़िया निन्नल दुरासेने निन्नल कर्क बंद निल्सिदे नोड़िया निन्त्र ऐनू उलिलिल्ल मोहन मने निन्न परिवार निन्न मग निन्न वयस्सु निन्न मोहिनी शक्ति कूड़ा उलिलिल्ल तपगे इष्ट दोड्ड शिक्षे अवकाश को बरी दुख ने को नानकोती ना तुम्बा केट्टवळु तुम्बा ताने मोहिनी पदे पदे मत मत अदे तपीरा इन अवकाश को लास्ट चांस अवकाश को सहायक बिटोगबेड़ परिवार दूर माबेड़ निन् कई को कर्कु कर्क बेड़ा मा ಹೆಂಗಸಿಗೆ ನಮ್ಮ ಮನೆಯಲ್ಲಿರುವಂತ ಯಾವ ಯೋಗ್ಯತೆನೂ ಇಲ್ಲ ಇವರನ್ನ ಹೀಗೆ ಬಿಟ್ಬಿಡೋದೇ ಒಳ್ಳೆಯದು ನನಗೆ ನಿನ್ನ ಈ ಅವಸ್ಥೆನ ನೋಡಿ ತುಂಬಾ ಕಷ್ಟ ಆಗ್ತಿದೆ ಮೋಹನ ಪರಿಸ್ಥಿತಿಗೆ ನೀನೇ ಕಾರಣ ಮೋಹನ ನೀನು ಮಾಡಿದ ಪಾಪಕ್ಕೆ ಶಿಕ್ಷೆ ಏನು ಗೊತ್ತಾ ನಿನ್ನ ಕೊನೆಗಾಲದಲ್ಲಿ ನೀನು ಒಂಟಿಯಾಗಿ ಕಾಲ ಕಳಿಬೇಕು ಅನ್ನೋದು ಇಲ್ಲ ಇದರಿಂದ ನಿನಗೆ ಅರ್ಥ ಆಗಬೇಕು ಸಂಬಂಧಗಳು ಪರಿವಾರ ಜೀವನದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಅಂತ ಅನ್ಕೊಂಡಿರ್ಬೋದು ಮೋಹನನ ಸೋಲ್ಸಿದ್ರಿ ಅಂತ ಆದ್ರೆ ಇಲ್ಲ ಮೋಹನ ಸೋಲ್ಲಿಲ್ಲ ಈಗ ಅವಳು ಶಕ್ತಿಶಾಲಿಯಾಗಿದ್ದಾಳೆ ದಾವಂಶನನ್ನ ತಿನ್ನೋಕಾಗ್ಲಿಲ್ಲ ನಿಜ ಆದ್ರೆ ನಾನು ಸರ್ಪನೆ ತಿಂದಿದ್ದೀನಿ ಮತ್ತೆ ಅವನ ಹತ್ರ ಸರ್ಪಣಿಕಾ ಶಕ್ತಿ ಇತ್ತು ಮೊದಲು ಮೋಹನ ಬರೀ ಒಂದು ಮೋಹಿನಿ ಆಗಿದ್ಲು ಆದ್ರೆ ಈಗ ಮೋಹನ ಜಗತ್ತಿನ ಏಕೈಕ ಮೋಹಿನಿ ಅವಳ ಹತ್ರ ಸರ್ಪಣಿಕಾ ಶಕ್ತಿ ಕೂಡ ಇದೆ ಅಷ್ಟೇ ಅಲ್ಲ ಈಗ ಅವಳ ವಯಸ್ಸು 4ರಷ್ಟು ಹೆಚ್ಚಿದೆ ಈಗ ನಾನು ಜಗತ್ತಿನ ಅತಿ ಶಕ್ತಿಶಾಲಿ ಮೋಹಿನಿ ಯಾಕಂದ್ರೆ ಈಗ ನಾನು ಬರೀ ಮೋಹಿನಿ ಅಲ್ಲ ಒಬ್ಬ ಸರ್ಪಣಿಕ ಕೂಡ ಸರ್ಪಣಿಕ ಕೂಡ
ಉಳ್ಳಾಗಡ್ಡೆ ಪರೋಟಾ. ನಾನ್ ತಿನ್ನಲ್ಲ, ಡಯಟ್ ಮಾಡ್ತಾ ಇದ್ದೀನಿ. ಡಯಟ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ಮೇಡಮ್, ನಮಗೂ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಿ. ಏನ್ ಮಾತು ಎಸಿಪಿ ಅವಿನಾಶ್, ಪತ್ನಿ ಸೇವೆ ಪತಿ ಧರ್ಮ. ಅಷ್ಟೊಂದ್ ಸೇವೆ ಮಾಡ್ಬೇಕು ಅಂತಿದ್ರೆ ಅಡಿಗೆ ನೀವೇ ಮಾಡಬಹುದಿತ್ತಲ್ಲ. ಏನು ನಾನಾ? ಅಯ್ಯೋ, ನಾನ್ ಜೋಕ್ ಮಾಡ್ತಿದ್ದೆ. ಒಳ್ಳೆ ತಮಾಷೆ. ಫೋನ್ ಬಂತ. ಅಂಶ್, ನಿಂಗ್ ನಿಜವಾಗ್ಲೂ ತಾಳ್ಮೆನೇ ಇಲ್ಲ. ಬೆಳಗ್ಗಿಂದ ಮೂರ್ ಸರ್ತಿ ಕೇಳಿದ್ಯಾ, ಬಂದ ತಕ್ಷಣ ಹೇಳ್ತೀನಿ, ಸ್ವಲ್ಪ ತಾಳ್ಮೆ ಇರ್ಲಿ. ನನ್ ಕೇಳ್ ತಡ್ಕೊಳಕ್ ಆಗ್ತಿಲ್ಲ. ಆರ್ತಿ ತಗೊಂಡ್ ಬಂದಿದ್ದೀನಿ. ಅವರು ನಮ್ಮ ಹೊಸ ಪಕ್ಕದ ಮನೆಯವರು ಇರ್ಬೋದು. ಅಮ್ಮ, ನಿಮಗ್ ಗೊತ್ತಾ, ಅಲ್ಲಿ ನನ್ ಫ್ರೆಂಡ್ ಒಬ್ಳು ಇರ್ತಾಳೆ, ಅವಳು ಹೇಳ್ತಿದ್ಲು ಹೊಸದಾಗಿ ಯಾರೋ ಬಣ್ಣ ಪಿನ್ನ ಬಂದಿದ್ದಾರೆ ಅಂತ. ಡ್ಯಾಡ್, ನೀವೇನ್ ಮಾಡ್ತಿದ್ದೀರಾ? ನಮ್ ಎಲ್ಲಾ ಅಸ್ತ್ರಗಳನ್ನ ಯಾಕೆ ಬಚ್ಚಿಡ್ತಿದ್ದೀರಾ? ಯಾಕಂದ್ರೆ ನಮ್ದೆಲ್ಲಾ ಮುಗ್ದೋಯ್ತು ಸಾನ್ವಿ, ನಮಗೆ ಈ ಅಸ್ತ್ರಗಳ ಅವಶ್ಯಕತೆ ಏನಿಲ್ಲ ಸಾನ್ವಿ. ನನಗೆ ಇಷ್ಟ ಇಲ್ಲ ಈ ಅಸ್ತ್ರಗಳು ಕೆಟ್ಟೋರ್ ಕೈಲಿ ಸಿಗೋದು. ಆದ್ರೆ ಡ್ಯಾಡ್, ನಾವು ರೀವಾ ವಂಶೀಯರು, ಅದೇ ನಮ್ ಧರ್ಮ ಕರ್ಮ ಅಲ್ವಾ? ನಮ್ಮ ಧರ್ಮ ಕರ್ಮಗಳನ್ನ ನಾನು ಮರ್ತಿಲ್ಲ ಸಾನ್ವಿ, ಮತ್ತೆ ಇದನ್ನು ಕೂಡ ಮರ್ತಿಲ್ಲ. ಈ ಅಸ್ತ್ರಗಳು ಯಾರ ಮೇಲೆ ಪ್ರಯೋಗ ಮಾಡ್ತಾರೋ ಅವ್ರಿಗೆ ಅಪಾಯ ಆಗೋದು ನಿಜ, ಯಾರು ಪ್ರಯೋಗ ಮಾಡ್ತಾರೋ ಅವರಿಗೂ ಅಪಾಯ ತಪ್ಪಿದ್ದಲ್ಲ. ನಾನು ದಿವ್ಯನ ಕಳ್ಕೊಂಡಿದ್ದೀನಿ, ಅದು ಎರಡೆರಡು ಸತಿ, ಮತ್ತೆ ನಿಮ್ಮಿಬ್ಬರನ್ನ ಕಳ್ಕೊತಿದ್ದೆ. ಒಬ್ಬ ರೀವೋ ಓಂಬಸ್ದೋನಾಗಿ ನಾನು ತಿಳ್ಕೊಳೋದೇನು ಅಂದ್ರೆ, ನನ್ನ ಮಕ್ಕಳ ಜೀವಕ್ಕೆ ಪದೇ ಪದೇ ಅಪಾಯ ಇದೆ ಅನ್ನೋದಾದ್ರೆ ಬೇಡ, ನನಗೆ ರೀವೋ ವಂಶಿಯಾಗಿ ಉಳಿಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಅಪ್ಪ, ನಾವು ಪ್ಲೀಸ್ ಮಗಳೇ, ನಾನೊಬ್ಬ ರೀವ ವಂಶಿ ಆಗಿರ್ಬೋದು, ಆದ್ರೆ ನಾನೊಬ್ಬ ತಂದೆ ಕೂಡ, ಮತ್ತೊಬ್ಬ ನಾರ್ಮಲ್ ತಂದೆ ಆಗಿ ನನ್ನ ಮಕ್ಕಳ ಜೊತೆ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟಾರು ಅಧಿಕಾರ ಇದೆ ಅಲ್ವಾ ನನಗೆ? ಡೋಲಾ, ಏನಾಯ್ತು ಡೋಲಾ? ನಿನ್ನೆ ತುಂಬಾ ನಗ್ತಿದ್ದೆ, ಇವತ್ತು ನಿನ್ನ ನಗು ಎಲ್ ಮಾಯ ಆಗೋಯ್ತು. ಏನಂದ ನೀನು? ಇವತ್ತು ನಿನ್ ಹತ್ರ ಕೊನೆಯ ಅವಕಾಶ ಇದೆ, ಆದ್ರೆ ಪಾಪ ನೀನ್ ಏನು ಮಾಡಕ್ಕಾಗಲ್ಲ. ಅಂಶನ್ನ ಪಡೆಯೋಕೂ ಆಗಲ್ಲ, ಆಯಸ್ಸನ್ನ ಹೆಚ್ಚಿಸ್ಕೊಳಕ್ಕೂ ಆಗಲ್ಲ. ಅದಕ್ ನಾನೇನ್ ಹೇಳ್ದೆ, ಮೋಹನ ಯಾವತ್ತು ಸೋಲೊಪ್ಕೊಳ್ಳಲ್ಲ. ನೀನ್ ನನ್ನನ್ನ ಕಟ್ ಹಾಕಿ ಸಾಯೋದಕ್ಕೆ ಅಂತ ಬಿಟ್ಟು ಬಂದ್ಬಿಟ್ಟಿದ್ದೆ, ಆದ್ರೆ ನೋಡು ನಾನು ಇದುವರೆಗೂ ಜೀವಂತವಾಗಿದ್ದೀನಿ. ಎಷ್ಟು ಅಮಾಯಕಳು ನೀನು ಮೋಹನ, ಅಷ್ಟು ಗೊತ್ತಿಲ್ವಾ ನಿನ್ಗೆ ನೀನು ಜೀವಂತವಾಗಿದ್ಯಾ? ಆದ್ರೆ ಪಾಪ ನಿನ್ನ ಜೀವನ ಬರೀ ನಾಲ್ಕು ದಿನದ ಚಂದ್ರನ್ ತರ. ನಾಲ್ಕು ದಿನದ ಚಂದ್ರ ಅಲ್ಲ, ನಾಲ್ಕನೂರು ವರ್ಷದ ಚಂದ್ರ. ಯಾಕಂದ್ರೆ ನಾನೀಗ ಬರೀ ಮೋಹಿನಿ ಅಲ್ಲ, ಸರ್ಪಣಿಕಾ ಕೂಡ. ವಾ, ಏನ್ ಮೋಹನ,
ಇಷ್ಟಕ್ಕೆ ಖುಷಿ ಪಡ್ತಿದ್ಯಾ? ನಾನ್ ಹೇಳದ್ನಲ್ಲ, ಸಾವನ್ ಯಾರು ಸೋಲ್ಸಕ್ಕಾಗಲ್ಲ. ನಿನಗೇನನ್ಸತ್ತೆ, ನೀನು ಸರ್ಪಣಿಕ ಶಕ್ತಿನ ಪಡ್ಕೊಂಡು ಸಾವನ್ನ ಸೋಲಿಸ್ತೀಯಾ? ನಿನ್ನ ಸಾವು ಯಾವಾಗ ಎಲ್ಲಿ ಯಾರ ಕೈಯಲ್ಲಿ ಬರ್ದಿದೆ ಅಂತ ಅದು ನನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನನ್ನ ಹತ್ರ ನಿನ್ನ ಮೋಹಿನಿ ಕುಂಡಲಿ ಇದೆ. ಅದನ್ನ ಅಮ್ಮ ನನಗ್ ಕೊಟ್ಟಿದ್ರು. ನಿನ್ನ ಕುಂಡಲಿನ ನೋಡ್ತೀಯಾ? ಏನಾಯ್ತು, ಸರ್ಪಣಿಕಾನ ಹಾವು ತಿನ್ಬಿಡ್ತಾ? ಹೋಗ್ಲಿ ಬಿಡು, ಪರವಾಗಿಲ್ಲ. ನಿನ್ನ ತಂಗಿ ಅಲ್ವಾ, ತಂಗಿ ಅಂದ್ಮೇಲೆ ಇಷ್ಟಾದ್ರೂ ಸಹಾಯ ಮಾಡ್ತೀನಿ ನಾನು. ನಿನ್ ಕುಂಡಲಿನಲ್ಲಿ ಏನ್ ಬರ್ತಿದೆ ಅಂತ ನಾನ್ ನಿನ್ಗೆ ಹೇಳೇ ಬಿಡ್ತೀನಿ. ನೋಡು ಮೋಹನ, ನಿನ್ನ ಕುಂಡಲಿನಲ್ಲಿ ನಿನ್ನ ಸಾವಿನ ರಹಸ್ಯ ಇದೆ. ಸರ್ಪಣಿಕ ಶಕ್ತಿನ ಪಡ್ಕೊಂಡು ನಿನ್ನ ಆಯಸ್ಸು 4ರಷ್ಟು ಹೆಚ್ಚಾಗಿದೆ ಅಂತ ಖುಷಿ ಪಡ್ತಿದ್ದೆ ಅಲ್ವಾ? ಆದ್ರೆ ನಿನ್ನ ಕುಂಡಲಿನಲ್ಲಿ ಸ್ಪಷ್ಟವಾಗಿ ಬರ್ದಿದೆ ನಿನ್ನ ಸಾವು ನಿನ್ನವರಿಂದನೇ ಆಗತ್ತೆ ಅಂತ. ನಿನ್ನ ಸ್ವಂತ ರಕ್ತನೇ ನಿನ್ನನ್ನ ಕೊಲ್ಲತ್ತೆ. ನಿನ್ನ ಅಂತ್ಯ ನಿನ್ನ ಮಗನ ಸಂತಾನದ ಕೈಯಲ್ಲಿದೆ. ಅಂಶ್ ಮಗನೇ ನಿನ್ನ ಪಾಲಿನ ಯಮ. ಪಿಯಾ, ಏನಾಯ್ತು? ಡಾಕ್ಟರ್ ಏನ್ ಹೇಳಿದ್ರು? ಏನು ತೊಂದರೆ ಇಲ್ಲ ತಾನೆ. ಹೆದರುವಂತ ವಿಷಯ ಏನಿಲ್ಲ ಅಲ್ವಾ? ಪಿಯಾ ಹೇಳಮ್ಮ, ಡಾಕ್ಟರ್ ಏನ್ ಹೇಳಿದ್ರು? ಹಾ ಅದ್ಕೆ ಹೇಳಿ. ಅದ್ಕೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಯ್ತು, ಹೇಳಿ. ಹೌದದ್ಕೆ, ಅದು ಡಾಕ್ಟರ್ ಹೇಳಿದ್ರು ನಾನು. ಅರೆ, ಒಳ್ಳೆ ಸ್ಲೋ ಮೋಷನ್ ಅಲ್ಲಿ ಡೈಲಾಗ್ ಹೊಡಿತಿದ್ಯಲ್ಲ, ಬೇಗ ಹೇಳು. ಅರೆ, ನೀವಿಬ್ರೆ ಮಾತಾಡ್ತಿದ್ರ ಅಥವಾ ಏನಾಯ್ತು ಅಂತ ನಮಗೂ ಹೇಳ್ತೀರಾ? ಶುಭಾಶಯಗಳು ಅಮ್ಮ, ಮನೆಗೆ ಹೊಸ ಅತಿಥಿ ಬರ್ತಿದ್ದಾರೆ. ಅರೆ ವಾ, ತಗೋ, ಸ್ಪೀಕರ್ ಹಾಕಿದ್ದೀನಿ, ಸಾನ್ವಿನು ಕೇಳ್ತಿದ್ದಾಳೆ, ಹೇಳಿ ಏನಾಯ್ತು ಅಂತ. ಹಲೋ ಅಪ್ಪ. ನೀವು ತಾತ ಆಗ್ತಿದ್ದೀರಾ? ಮಗಳೇ, ನಿಂಗೆ ಗೊತ್ತಿಲ್ಲ ಇದನ್ ಕೇಳಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸ್ವಲ್ಪ ದಿನಗಳಿಂದೆ ನೀನು ಅಂಶು ಎಷ್ಟು ಕಷ್ಟಗಳನ್ನ ಎದುರಿಸಿದ್ರಿ, ಆದ್ರೆ ಇನ್ ಮುಂದೆ ಆಗೇನು ಆಗಲ್ಲ ಮಗಳೇ. ತೊಂದ್ರೆ ಎಲ್ಲ ಕಳಿತು, ನಿಮ್ಮಿಬ್ಬರ ಜೀವನದಲ್ಲಿ ಬರೀ ಖುಷಿ ಮಾತ್ರ ಇರುತ್ತೆ. ಅಕ್ಕ, ಇದಂತೂ ತುಂಬಾನೇ ಬಿಗ್ಗೆಸ್ಟ್ ಮತ್ತೆ ಗ್ರೇಟೆಸ್ಟ್ ನ್ಯೂಸ್. ಆದ್ರೆ ಪಿಯಾ ಮಗಳೇ, ಐ ಆಮ್ ರಿಯಲಿ ಸಾರಿ. ಈ ಟೈಮಲ್ಲಿ ನಾನು ನಿಮ್ಮಿಬ್ಬರ ಜೊತೆ ಇರ್ಬೇಕಿತ್ತು, ಆದ್ರೆ ನಾನೊಂದು ರಿಸರ್ಚ್ಗೋಸ್ಕರ ಹೊರಗೆ ಹೋಗ್ಲೇಬೇಕಾಗಿದೆ. ಪಿಯಾ? ಅಮ್ಮ, ಕೆಳಗೆ ಪಂಡಿತರು ಕರೀತಾ ಇದಾರೆ. ಸರಿ ಅಮ್ಮ, ಅಪ್ಪನ ಜೊತೆ ಮಾತಾಡ್ತಿದ್ದೆ. ಸರಿ, ಬೇಗ ಬಾ. ಸರಿ. ಹಲೋ ಅಪ್ಪ, ನಾನೀಗ ಫೋನ್ ಇಡ್ತೀನಿ, ನೀವು ಬೇಗ ಹೋಗಿ ಬೇಗ ವಾಪಸ್ ಬಂದ್ಬಿಡಿ. ಓಕೆ ಮಗಳ. ಪಂಡಿತ್ರೆ, ನಮ್ಮೆಲ್ರಿಗೂ ಒಂದು ಸಂತೋಷ ಸುದ್ದಿ ಬಂದಿದೆ. ಏನಾದ್ರೂ ಒಂದು ವಿಶೇಷ ಮಾಡ್ಬೇಕು ಅನಿಸ್ತಿದೆ. ಉಪವಾಸ ಮಾಡ್ಬೇಕಾ? ಅದ್ಕೆ ನೀವೇನು, ನಾನು ಲಾಡು ಮಾಡ್ಬೇಕು ಅಂತಿದ್ರೆ ನೀವು ಉಪವಾಸದ ಮಾತಾಡ್ತಿದ್ದೀರಲ್ಲ. ಚೇತಾಲಿ, ಉಪವಾಸ ಅಲ್ಲ, ವಿಶೇಷ. ವಿಶೇಷ ಅಂತ ಹೇಳಿದೆ. ವಿಶೇಷ ಅಂದ್ರೆ ಸೆಲೆಬ್ರೇಷನ್. ಹೌದು ಚೇತಾಲಿ, ಸೆಲೆಬ್ರೇಷನ್.
ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರೂ. ಅರೆ ಬರೀ ಸೆಲೆಬ್ರೇಷನ್ ಅಲ್ಲ ಅವಿನಾಶ್, ಈ ಸಂತೋಷ ನಾವು ಇಡೀ ಜಗತ್ತಿಗೆ ಧೂಮ್ ಧಾಮ್ ಆಗಿ ಹೇಳ್ಬೇಕು, ಜನರಿಗೆಲ್ಲ ಗೊತ್ತಾಗ್ಬೇಕಲ್ಲ ಶೇಖರ್ ರಾಥೋರ್ ಪರಿವಾರಕ್ಕೆ ಜೂನಿಯರ್ ಅಂಶ್ ಬರ್ತಿದ್ದಾನೆ ಅಂತ. ಉತ್ಸವ ಮಾಡ್ಲೇಬೇಕು ಶೇಖರ್ ಅವರೇ, ಆದ್ರೆ ಸ್ವಲ್ಪ ದಿನ ಆದ್ಮೇಲೆ. ಆದ್ರೆ ಇವತ್ ರಾತ್ರಿನೇ ಸಾಧ್ಯ ಇಲ್ಲ. ಯಾಕ್ ಪಂಡಿತ್ರೆ? ಯಾಕೆಂದ್ರೆ ಇನ್ನೂ ರಕ್ತ ಚಂದ್ರನ ಪ್ರಭಾವ ಇದೆ, ಈಗ ನಾವು ಹುಷಾರಾಗಿರ್ಬೇಕು. ಯಾಕೆಂದ್ರೆ ರಕ್ತ ಚಂದ್ರನ ಪ್ರಭಾವ ಇರೋವರೆಗೂ ಪಿಯಾಗೆ ತಾಗಬಹುದು. ದೃಷ್ಟಿ ದೃಷ್ಟಿನ ನೀವ್ ಹೇಳ್ತಿರೋ ಸರಿನೇ ಪಂಡಿತ್ರೆ. ಪಿಯಾ ಒಂದ್ ನಿಮಿಷ ಇರು, ನಾನ್ ನಿನಗ್ ದೃಷ್ಟಿ ತೆಗಿತೀನಿ. ಪಂಡಿತ್ರೆ ಈಗ ಈಗ ಯಾರು ದೃಷ್ಟಿ ತಾಗತ್ತೆ? ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ? ಈಗ ಮೋಹನ ಕೂಡ ಸತ್ತೋದ್ಲು. ಪಂಡಿತ್ರೆ ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಇದು ದೊಡ್ಡ ಅಪಶಕುನ ಅಲ್ವಾ? ನನ್ನ ಅಂಶ್ಗೂ ಕೂಡ ಹೀಗೇನೆ ಆಗಿತ್ತು. ಅಮ್ಮ ನೀವು ಟೆನ್ಷನ್ ಮಾಡ್ಕೋಬೇಡಿ, ಐ ಆಮ್ ಶೂರ್ ಹಾಗೆಲ್ಲ ಆಗಲ್ಲ. ಇಲ್ಲ ಅಂಶ್, ಪಂಡಿತ್ರೆ ಈಗೇನ್ ಮಾಡೋದು? ಚಿಂತಿಸ್ಬೇಡಿ, ಕಷ್ಟ ಅಂದ್ರೆ ಅದಕ್ಕೆ ಪರಿಹಾರನೂ ಇದ್ದೇ ಇರುತ್ತೆ. ವೇದಶ್ರೀಯವರೇ, ನಾವೊಂದು ವಿಶೇಷ ಹೋಮ ಮಾಡಬೇಕು, ಮನೇಲೆ ಹೋಮ ಮಾಡಿಸೋಣ. ಇಷ್ಟು ಮಾಡಿದ್ರೆ ಇವತ್ತು ರಾತ್ರಿ ಪಿಯಾ ಮೇಲಿರೋ ದೃಷ್ಟಿ ಇಳಿದು ಹೋಗುತ್ತೆ. ಪಂಡಿತ್ರೆ ಒಳ್ಳೆ ಕೆಲಸ ಮಾಡೋಕೆ ಯಾಕೆ ತಡ ಮಾಡೋದು? ಆದಷ್ಟು ಬೇಗ ಮಾಡೋಣ. ಹೌದು ಪಂಡಿತ್ರೆ, ಬೇಗ ದೇವಸ್ಥಾನಕ್ಕೆ ಹೋಗೋಣ. ಹಾ, ನಾನು ರೆಡಿಯಾಗಿ ಬರ್ತೀನಿ. ಇಲ್ಲ ಪಿಯಾ, ನೀನು ಹೊರಗೆ ಹೋಗೋ ಹಾಗಿಲ್ಲ. ಮಗಳೇ, ನೀನು ಮನೇಲೆ ಸುರಕ್ಷಿತವಾಗಿರ್ತೀಯ. ಪಂಡಿತ್ರೆ ನಾನ್ ಪಿಯಾ ಜೊತೆ ಇರ್ತೀನಿ. ಇಲ್ಲ ಇಲ್ಲ, ನೀನ್ ನಮ್ ಜೊತೆ ದೇವಸ್ಥಾನಕ್ಕೆ ಬರಬೇಕು, ಮತ್ತಲ್ಲಿ ನಿನ್ನ ಕೈಯಿಂದ ಪ್ರಸಾದ ಕೊಡ್ಬೇಕು. ನೀನ್ ಪಿಯಾ ಬಗ್ಗೆ ಯೋಚಿಸ್ಬೇಡ, ಮನೇಲಿ ಇರೋವರೆಗೂ ಪಿಯಾ ಸುರಕ್ಷಿತವಾಗಿರ್ತಾಳೆ. ನಮ್ಮ ಉಪಸ್ಥಿತಿಯಲ್ಲಿ ಪಿಯಾ ಮಗಳೇ, ನೀನು ಮೂರು ವಸ್ತುಗಳಿಂದ ದೂರ ಇರಬೇಕು. ಯಾವ ಮೂರು ವಸ್ತು ಪುರೋಹಿತ್ರೆ? ಮೊದಲನೇದಾಗಿ, ಯಾವುದೇ ಕಾರಣಕ್ಕೂ ನೀನು ನೀರನ್ನ ಮುಟ್ಟಬಾರದು. ಎರಡನೇದು, ಆಲದ ಮರದ ಎಲೆಯಿಂದ ನೀನು ದೂರ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮೂರನೆಯದು, ಮೋಹಿನಿ ನೆರಳಿಂದನೂ ದೂರ ಇರಬೇಕು.
ಏನೋ ತಪ್ಪು ನಡೀತಾ ಇದೆ, ನಾನು ಅನ್ಸ್ಗೆ ಕಾಲ್ ಮಾಡ್ಬೇಕು. ಏನ್ ಮಾಡ್ಲಿ ನಾನು, ಆ ಹುಡುಗಿ ಜೀವ ಅಪಾಯದಲ್ಲಿದೆ, ಯಾರಾದ್ರೂ ಹೋಗಿ ನೋಡ್ಬೇಕು. ನಾವೀಗ ತುಂಬಾನೇ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೇಕು. ಅಪಾಯ ಯಾವ ರೂಪದಲ್ಲಿ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ.